ದೇವೇಗೌಡರ ಹೆಸರನ್ನ ಇಡುತ್ತಾರೆ ಕಾರಣ ಅವರು ಪ್ರಧಾನಿಗಳಾಗಿದ್ದಂತ ಸಂದರ್ಭದಲ್ಲಿ ಮಾಡಿರುವಂತ ರೈತ ಪರವಾದಂತ ಕೆಲಸಗಳಿಗೆ ಪಂಜಾಬ್ ರಾಜ್ಯದವರು ಸಲಾಂ ಹೇಳ್ತಾರೆ ಅಂದ್ರೆ ಕನ್ನಡಿಗರು ಹೆಮ್ಮೆ ಪಡುವಂತ ಸಂಗತಿ ಅಲ್ವೇ ಸ್ನೇಹಿತರೆ ಬಂಧುಗಳೇ ಜೋರಾದ ಚಪ್ಪಾಳೆ ಶಿಳ್ಳೆ ನಿಮಗೆ ಹೇಗೆ ಬರುತ್ತೆ ಹಾಗೆ ಎರಡು ಕೈ ಮೇಲೆ ಮಾಡಿ ಚಪ್ಪಾಳೆ ಹೊಡೆಯೋ ಮುಖೇನ ನಮ್ಮ ನಾಡಿನ ಹೆಮ್ಮೆಯ ರಾಜಕೀಯ ಧುರಿಣ ರಾಜಕೀಯ ಭೀಷ್ಮ ದೇವೇಗೌಡ ಪೂಜಿಗೆ ಪದಗಳು ಬಹುಶಃ ಸಾಲೋದಿಲ್ಲ ಅಂತ ನಾನು ಕೂಡ ಭಾವಿಸ್ತೇನೆ ದಯವಿಟ್ಟು ಎಲ್ಲರೂ ನಿಮ್ಮ ಮೊಬೈಲ್ ಟಾರ್ಚ್ ಅನ್ನು ಆನ್ ಮಾಡೋ ಮುಖೇನ ದೇವೇಗೌಡ ಅಪ್ಪಾಜಿಯವರಿಗೆ ಒಂದು ಟ್ರಿಬ್ಯೂಟ್ ಅನ್ನು ಕೊಡಬಹುದಾ ನಿಮ್ಮ ಮೊಬೈಲ್ ನ ಟಾರ್ಚ್ ಅನ್ನು ಆನ್ ಮಾಡೋ ಮುಖೇನ ನಾವು ನಿಮ್ಮೊಂದಿಗೆ ಇದ್ದೇವೆ ನಿಮ್ಮ ಕನಸು ಸಾಕಾರಗೊಳಿಸುತ್ತೇವೆ ಅಂತ ಹೇಳೋಣ ಕನ್ನಡ ಮಣ್ಣಿನ ಮಹನೀಯ ಕರ್ನಾಟಕದ ಬಡವರ ರೈತರ ಧಮನಿತರ ಬಾಳನ್ನ ಬೆಳಗಿಸಲಿಕ್ಕೆ ಬಂದಿರುವಂತ ರಾಜಕೀಯ ಭೀಷ್ಮನಿಗೆ ನಮೋ ನಮಃ ತಾಯಿ ಚಾಮುಂಡೇಶ್ವರಿಯಲ್ಲಿ ತ್ರಿಪುರ ಸುಂದರಿಯಲ್ಲಿ ಒಂದೇ ಪ್ರಾರ್ಥನೆ ಶತಾಯುಷಿಗಳಾಗಬೇಕು ನಮ್ಮ ದೇವೇಗೌಡ ಅಪ್ಪಾಜಿಯವರು ಅವರ ಮಾರ್ಗದರ್ಶನ ಸದಾ ನಮ್ಮೆಲ್ಲರಿಗೂ ಬೇಕೇ ಬೇಕು ಎಂದೆನ್ನುತ್ತಾ ನಿಮ್ಮ ಮೊಬೈಲಿನ ಟಾರ್ಚ್ ಅನ್ನು ಆನ್ ಮಾಡೋ ಮುಖೇನ ಒಂದು ಟ್ರಿಬ್ಯೂಟ್ ಅನ್ನು ಕೊಡೋಣ ಒಂದು ಸಲಾಂ ಹೇಳೋಣ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಮಣ್ಣಿನ ಮಗ ದೇವೇಗೌಡ ಅಪ್ಪಾಜಿಯವರಿಗೆ ಶರಣು ಶರಣೆನ್ನೋಣ ಈ ವಯಸ್ಸಿನಲ್ಲೂ ಆರೋಗ್ಯದ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಅದನ್ನ ಕಡೆಗಣಿಸಿ ನಿರಂತರವಾಗಿ ಸದಾ ಕನ್ನಡಿಗರ ಅಭ್ಯುದಯದ ಚಿಂತನೆಯಲ್ಲಿ ಇರುವಂತ ಕನ್ನಡ ನಾಡಿನ